ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಕೋರಿದ್ದ ಅರ್ಜಿ ವಜಾ. ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸೋದಕ್ಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಆಗಬೇಕು ಅನ್ನುವಂತಹ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿ ಈಗ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಇವಿಎಂ ನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ, 100% ವಿವಿಪ್ಯಾಟ್ ಹೊಂದಾಣಿಕೆ ಅಸಾಧ್ಯ. ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ಆದೇಶ. ಎಲೆಕ್ಟ್ರಾನಿಕ್ ವೋಟಿಂಗ್ ಬಗ್ಗೆ ಆಕ್ಷೇಪಣೆ ಎತ್ತಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಆಗಬೇಕು ಅನ್ನುವಂತಹ ಅರ್ಜಿಯನ್ನೇನು ಹಾಕಲಾಗಿತ್ತು, ಆ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಕೋರಿದ್ದ ಅರ್ಜಿ ವಜಾಗೊಳಿಸಿದ್ದು ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸೋದಕ್ಕೆ ಆಗೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ, ಸ್ಪಷ್ಟ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದಂತಹ ಅರ್ಜಿ ಅದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್, ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಏನಂತ ಅರ್ಜಿ ಸಲ್ಲಿಕೆ ಆಗಿತ್ತು, ಇದಕ್ಕೆ ಕೋರ್ಟ್ ಹೇಳಿದಂತ ಮಾತೇನು? ಶ್ವೇತಾ, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಅನ್ನುವ ಎನ್ಜಿಒ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. 100% ವಿವಿಪ್ಯಾಟ್ ನ ಮತಪತ್ರಗಳನ್ನ ಕೌಂಟ್ ಮಾಡಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅವರ ಬೇಡಿಕೆಯನ್ನ ತಿರಸ್ಕಾರ ಮಾಡಿದೆ, ಅವರ ಅರ್ಜಿಯನ್ನ ವಜಾ ಮಾಡಿದೆ. ಮತಯಂತ್ರಗಳ ಮೇಲಿನ ವಿಶ್ವಾಸವನ್ನ ಕುಂದಿಸುವಂತಹ ಪ್ರಯತ್ನ ಮಾಡಬೇಡಿ ಅಂತ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಜೊತೆಗೆ ಇವತ್ತು ತೀರ್ಪನ್ನ ಮಾಡಿದೆ. ತೀರ್ಪು ಕೊಡುವುದಕ್ಕೂ ಮೊದಲು ಎಲೆಕ್ಷನ್ ಕಮಿಷನ್ ನಿಂದ ಕೋರ್ಟ್ಗೆ ಯಾವ್ಯಾವ ಅನುಮಾನಗಳಿದ್ವು ಮತಯಂತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಅನುಮಾನಗಳೆಲ್ಲವನ್ನೂ ಕೂಡ ಪರಿಹರಿಸಿಕೊಳ್ಳಲಾಗಿತ್ತು. ಅಂದ್ರೆ ಪ್ರೋಗ್ರಾಮಿಂಗ್ ಮಾಡಬಹುದಾ, ಒಂದು ಬಾರಿ ಪ್ರೋಗ್ರಾಮ್ ಆದ್ಮೇಲೆ ಮತ್ತೆ ಪ್ರೋಗ್ರಾಮಿಂಗ್ ಮಾಡಬಹುದಾ, ಹ್ಯಾಕ್ ಮಾಡಬಹುದಾ, ಈ ರೀತಿಯಾದಂತಹ ಅನುಮಾನಗಳನ್ನ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿಕೊಂಡಿತ್ತು. ಈಗ ಅಂತಿಮವಾದಂತಹ ಆದೇಶವನ್ನ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅನ್ನುವಂತಹ ತೀರ್ಪನ್ನ ಕೊಟ್ಟಿದೆ. ಮತ್ತು ಇಡೀ ಚುನಾವಣೆಯನ್ನ ಸುಪ್ರೀಂ ಕೋರ್ಟ್ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ನಿಂತ್ಕೊಂಡು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚುನಾವಣೆಯನ್ನ ನಡೆಸೋದಕ್ಕೆ ಅಂತಾನೆ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ ಇದೆ, ಅದು ಅದರ ಕೆಲಸವನ್ನ ಮಾಡುತ್ತೆ. ಬ್ಯಾಲೆಟ್ ವೋಟಿಂಗ್ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ದೀವಿ ಅಂತ ಬೂತ್ ಕ್ಯಾಪ್ಚರಿಂಗ್ ಆದಂತಹ ಉದಾಹರಣೆಗಳನ್ನ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಿದ್ರು. ಈಗ ಅಂತಿಮವಾದಂತಹ ತೀರ್ಪು ಬಂದಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎನ್ಜಿಒದ ಪರವಾಗಿ ಪ್ರಶಾಂತ್ ಭೂಷಣ್ ವಾದ ಮಾಡಿದ್ರು, ಅವರ ಅರ್ಜಿಯನ್ನ ವಜಾ ಮಾಡಿದೆ. ಒಂದು ವ್ಯವಸ್ಥೆ, ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದೆ ಭಾರತದಲ್ಲಿ ಚುನಾವಣೆ ನಡೆಸೋದಕ್ಕೆ, ಆ ವ್ಯವಸ್ಥೆಯ ಮೇಲೆ ಅನುಮಾನ ಪಡಬೇಡಿ. ನಿಮಗೆ ಅನುಮಾನ ಇದೆ ಅನ್ನುವ ಒಂದೇ ಕಾರಣಕ್ಕೋಸ್ಕರ ನಾವು ಇಡೀ ವ್ಯವಸ್ಥೆನೇ ಸರಿ ಇಲ್ಲ ಅಂತ ತೀರ್ಪು ಕೊಡೋಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ವಕೀಲರುಗಳು ಯುರೋಪ್ನಲ್ಲಿ ಅಮೆರಿಕದ ಉದಾಹರಣೆಗಳನ್ನ ಕೊಟ್ಟರು, ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ಗಳನ್ನೇ ಬಳಸ್ತವೆ ಅಂತ. ಆಗ ಸುಪ್ರೀಂ ಕೋರ್ಟ್ ಹೇಳಿದೆ, ನಮ್ಮ ದೇಶದಲ್ಲಿರುವಂತಹ ವ್ಯವಸ್ಥೆ ಅತ್ಯುತ್ತಮವಾದದ್ದು. ಯುರೋಪ್ನಲ್ಲಿ ಚುನಾವಣೆ ನಡೆಸೋದಕ್ಕೂ ಭಾರತದಲ್ಲಿ ಚುನಾವಣೆ ನಡೆಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಪಶ್ಚಿಮ ಬಂಗಾಳದ ಜನಸಂಖ್ಯೆ ಜರ್ಮನಿಯ ಜನಸಂಖ್ಯೆಗೆ ಸಮ. 100 ಕೋಟಿ ಮತದಾರರು ಈ ಬಾರಿ ವೋಟ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ 100 ಕೋಟಿ ಮತದಾರರು. ಇಂತಹ ಒಂದು ಅತ್ಯುತ್ತಮವಾದ ವ್ಯವಸ್ಥೆ ನಮ್ಮಲ್ಲಿದೆ, ನಿಮ್ಗೆ ಅನುಮಾನ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬ್ಯಾಲೆಟ್ ಮತದಾನಕ್ಕೆ ಯಾರೆಲ್ಲ ಆಗ್ರಹಿಸ್ತಾ ಇದ್ರು ಅವರ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ. ಶ್ವೇತಾ, ಶಶಿ, ಅಂದ್ರೆ ಈಗ ಬ್ಯಾಲೆಟ್ ಮತದಾನದ ಬಗ್ಗೆ ಪದೇ ಪದೇ ಅಂತದ್ದೇ ಒಂದು ಆಕ್ಷೇಪಣೆಯನ್ನ ಇವಿಎಂ ಮೇಲೆ ವಹಿಸಿ, ಇವಿಎಂ ನಲ್ಲಿ ದೋಷ ಇರುತ್ತೆ, ಅದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂತ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ರು. ಆ ಎಲ್ಲ ಪ್ರಶ್ನೆಗಳಿಗೂ ಒಂದು ಫುಲ್ ಸ್ಟಾಪ್ ಬಿದ್ದಂತೆ ಅನಿಸ್ತಾ ಇದೆಯಾ ಸುಪ್ರೀಂ ಕೋರ್ಟ್ ನ ಈ ಮಹತ್ವದ ಆದೇಶ? ಪ್ರತಿಮಾ, ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಅರ್ಜಿ ಏನು ಹೊಸದೇನಲ್ಲ. ಇವಿಎಂ ನಿಂದ ಸರಿಯಾದಂತಹ ರೀತಿಯಲ್ಲಿ ಮತದಾನ ಆಗ್ತಾ ಇಲ್ಲ ಅನ್ನುವಂತಹ ದೂರನ್ನ ಈ ಮೊದಲು ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಆಗಲೂ ಕೂಡ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಈ ಬಾರಿ ವಿವಿಪ್ಯಾಟ್ ನಲ್ಲಿರುವಂತಹ ಮತಪತ್ರಗಳನ್ನ ಮತ್ತು ಇವಿಎಂ ನಲ್ಲಿರುವಂತಹ ಡಿಜಿಟಲಿ ದಾಖಲಾಗಿರುವ ಮತಗಳನ್ನ 100% ತಾಳೆ ಮಾಡಬೇಕು ಅನ್ನುವುದು ಅರ್ಜಿದಾರರ ವಾದವಾಗಿತ್ತು. ಆದ್ರೆ 100% ತಾಳೆ ಅಂತಂದ್ರೆ ವಿವಿಪ್ಯಾಟ್ ನಲ್ಲಿ ದಾಖಲಾಗುವಂತಹ ಮತಪತ್ರಗಳು, ಒಬ್ಬ ವ್ಯಕ್ತಿ ವೋಟ್ ಹಾಕಿದ್ರೆ ಆತನಿಗೆ ಒಂದು 4 ಸೆಕೆಂಡ್ಗಳ ಕಾಲ ತಾನು ಯಾವ ವ್ಯಕ್ತಿಗೆ ವೋಟ್ ಹಾಕಿದ್ದೀನಿ ಎನ್ನುವ ಚೀಟಿಯನ್ನ ತೋರಿಸುತ್ತೆ, ಮತಪತ್ರವನ್ನ.
ಅವುಗಳನ್ನ ಕೌಂಟಿಂಗ್ ಸಂದರ್ಭದಲ್ಲಿ ಎಣಿಕೆ ಮಾಡುವುದಿಲ್ಲ. ಒಂದು ವಿಧಾನಸಭಾ ಸೆಗ್ಮೆಂಟ್ ನಲ್ಲಿ ಕೇವಲ 5 ಬೂತ್ಗಳಲ್ಲಿ ಮಾತ್ರ ಎಣಿಕೆ ಮಾಡ್ತಾರೆ. ಯಾಕಂದ್ರೆ ಡಿಜಿಟಲ್ ಯಂತ್ರದಲ್ಲಿ ದಾಖಲಾಗಿರುವಂತಹ ಮತಗಳು ಮತ್ತು ವಿವಿಪ್ಯಾಟ್ ನಲ್ಲಿ ದಾಖಲಾಗಿರುವಂತಹ ಮತಗಳು ಸರಿಯಾಗಿದೆಯಾ ಅಂತ ತಾಳೆ ಮಾಡೋದಕ್ಕೆ ಕೇವಲ 5 ಬೂತ್ಗಳಲ್ಲಿ ಮಾತ್ರ ಒಂದು ತಾಳೆ ಮಾಡ್ತಾರೆ. ಅದನ್ನ 100% ಮಾಡಬೇಕು ಅನ್ನುವ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನ ತಿರಸ್ಕಾರ ಮಾಡಿದೆ ರಾಜಕೀಯ ಪಕ್ಷಗಳು. ಬಿಜೆಪಿ ಕೂಡ ಮತಯಂತ್ರ ಸರಿ ಇಲ್ಲ ಅಂತ 2009 ಆರೋಪ ಮಾಡಿತ್ತು. ಸ್ವತಃ ಲಾಲ್ಕೃಷ್ಣ ಅಡ್ವಾಣಿಯವರೇ ಈ ಆರೋಪವನ್ನ ಮಾಡಿದ್ರು. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅವರು ಇವಿಎಂ ನ ಪರವಾಗಿ ವಕಾಲತ್ತನ್ನ ಮಾಡ್ತಾರೆ, ಯಾವ ಪಕ್ಷ ವಿರೋಧ ಪಕ್ಷದಲ್ಲಿರುತ್ತೆ ಅವರು ಇವಿಎಂ ಮೇಲೆ ಅನುಮಾನವನ್ನ ಪಡ್ತಾರೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಹೇಳಿದ್ರು ಈ ದೇಶದ ಪ್ರಧಾನಿ ಇವಿಎಂ ನಂಬಿಕೊಂಡು ಚುನಾವಣೆಯನ್ನ ಮಾಡ್ತಾರೆ ಅಂತ. ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಭಾರತದಲ್ಲಿದೆ, ಆ ವ್ಯವಸ್ಥೆಯ ವಿರುದ್ಧ ಅನುಮಾನವನ್ನ ಸೃಷ್ಟಿ ಮಾಡಿ ಇಲ್ಲೇನೋ ಅಕ್ರಮ ಆಗ್ತಾ ಇದೆ ಅಂತ ತೋರಿಸುವಂತಹ ಒಂದು ಪ್ರಯತ್ನಗಳೇನಿತ್ತು, ಅಜೆಂಡಾಗಳೇನಿತ್ತು, ಆ ಅಜೆಂಡಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೋಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವ ಮುಂಚೆ ಚುನಾವಣಾ ಆಯೋಗದ ಅಧಿಕಾರಿಗಳನ್ನ ಕರೆಸಿಕೊಂಡು ತಮಗಿರುವಂತಹ ಎಲ್ಲ ಅನುಮಾನಗಳನ್ನು ಕೂಡ ಬಗೆಹರಿಸಿಕೊಂಡ್ರು. ಯಾವುದೇ ಕಾರಣಕ್ಕೂ ಚುನಾವಣಾ ಮತಯಂತ್ರಗಳಿಂದ ಮೋಸ ಆಗೋದು ಸಾಧ್ಯನೇ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆಯಾದ ನಂತರ ಇಂಥದ್ದೊಂದು ಆದೇಶ ಬಂದಿದೆ. ಅದು ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಚುನಾವಣಾ ಮತಯಂತ್ರಗಳ ಮೇಲೆ ಅನುಮಾನ ಪಟ್ಟುಕೊಂಡು ಹೋಗಿದ್ರು. ಪ್ರತಿಮಾ, ಭಾರತದಲ್ಲಿ ಒಂದು ಎಲೆಕ್ಷನ್ ಆಗ್ತಾ ಇದೆ ಅಂದ್ರೆ 98 ಕೋಟಿ ಜನ ಈ ಬಾರಿ ವೋಟ್ ಹಾಕ್ತಾರೆ, ಹೆಚ್ಚು ಕಡಿಮೆ 100 ಕೋಟಿ. ವಿದೇಶಗಳಿಂದ, ಮುಂದುವರಿದ ದೇಶಗಳಿಂದ ಭಾರತದಲ್ಲಿ ಎಲೆಕ್ಷನ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ಅಧ್ಯಯನ ಮಾಡೋದಕ್ಕೆ ಭಾರತಕ್ಕೆ ಬರ್ತಾರೆ. ಇಂತಹ ವ್ಯವಸ್ಥೆಯನ್ನ ನಾವು ಇಟ್ಕೊಂಡಿದ್ದೀವಿ. ಡಿಜಿಟಲ್ ಇಂಡಿಯಾದ ಕಾಲದಲ್ಲಿ ಎಲ್ಲವನ್ನೂ ಡಿಜಿಟಲ್ ಆಗಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ಗೆ ನೀವು ಹೋಗಿ ಅಂತ ವಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಬ್ಯಾಲೆಟ್ ಪೇಪರ್ಗೆ ಯಾಕೆ ಹೋಗ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸ್ಕೊಳ್ತಾರೆ. ಯಾಕಂದ್ರೆ ಇಡೀ ಬೂತ್ಗೆ ಕ್ಯಾಪ್ಚರ್ಗಳನ್ನ ಮಾಡ್ತಿದ್ದಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಸುಪ್ರೀಂ ಕೋರ್ಟ್ ಕೂಡ ಬೂತ್ ಕ್ಯಾಪ್ಚರ್ ಆದಂತಹ ಉದಾಹರಣೆಗಳನ್ನ ತನ್ನ ತೀರ್ಪಿನಲ್ಲಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಮುಂದಿಡ್ತು. ಈ ರೀತಿಯಾದಂತಹ ಒಂದು ಸುಳ್ಳಿನ ಪ್ರಚಾರ, ಸುಳ್ಳಿನ ಅಜೆಂಡಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಸೋಲಾಗಿದೆ ಪ್ರತಿಮಾ. ಥ್ಯಾಂಕ್ ಯು ಶಶಿಶೇಖರ್. ನಿಮ್ಮೆಲ್ಲ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.